ಮಕ್ಕಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎರಡನೇ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು ಈಗಾಗಲೇ ಅದನ್ನು ನಾನು ಏನು ವಿಡಿಯೋ ಮಾಡಿದ್ದಿಲ್ಲ ಹೊರಗಡೆ ಸಲಮ ಬರೀ ಯಾವ ಥರ ಚೆಕ್ ಮಾಡ್ಕೋಬೇಕಂತ ವಿಡಿಯೋ ಮಾಡಿದ್ದೆ ಇಲ್ಲಿ ಇವಾಗ ನೋಡಿರಿ ನೀವು ಆಯ್ಕೆ ಆಗಿದ್ದರೋ ಆಯ್ಕೆ ಆಗಿಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಆದರ್ಶ ವಿದ್ಯಾಲಯ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣನ ಈ ಥರ ನಿಮ್ಗೆ ಅಲ್ಲಿ ಡೆಸ್ಕ್ಟಾಪ್ನಲ್ಲಿ ಕಾಣ್ತದೆ ಎರಡನೇ ಸುತ್ತಿನ ಸೀಟುಗಳ ಹಂಚಿಕೆಗಳನ್ನು ನೀವು ಆಯ್ಕೆ ಆಗಿದ್ದಲ್ಲ ಪರಿಶೀಲಿಸಬೇಕಪ್ಪ ಅಂದ್ರೆ ಈ ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾರೆ ನೋಡಿರಿ ಇಲ್ಲಿ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಮಾಡಿದ ತಕ್ಷಣನ ನಿಮ್ಗೆ ಈ ಥರ ಓಪನ್ ಆಗ್ತದೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕ್ಬೇಕು ಒಂದು ಇಲ್ಲ ಅಥವಾ ನಿಮ್ಮ ಎಸ್ ಟಿ ಎಸ್ ನಂಬರ್ ಇತ್ತಂದ್ರೆ ಹಾಕ್ಬೇಕು ಭದ್ರತಾ ಕೋಡ್ ಹಾಕಿ ಚೆಕ್ ಮಾಡಿ ನೋಡ್ಕೊಡ್ರಿ ನೀವು ಸೆಲೆಕ್ಟ್ ಆಗಿದ್ದರೂ ಆಗಿಲ್ಲ ಅಂತೇಳಿ ಗೊತ್ತಾಗ್ತದೆ ಇದು ಆದರ್ಶ ವಿದ್ಯಾಲಯದು ಯಾವ ಥರ ನಾವು ಆಯ್ಕೆ ಆಗಿದ್ದೀವೋ ಆಯ್ಕೆ ಆಗಿಲ್ಲವೋ ಸೆಕೆಂಡ್ ಲಿಸ್ಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಇನ್ನು ಸರ್ ಫಸ್ಟ್ನೇ ಲಿಸ್ಟಿಗೂ ಈ ಲಿಸ್ಟಿಗೂ ಏನು ವ್ಯತ್ಯಾಸ ಆಗಿದೆಯನ್ರಿ ಮಾರ್ಕ್ಸ್ನಲ್ಲಿ ಅಂತ ನೋಡಿದಾಗ ವ್ಯತ್ಯಾಸ ಭಾಳಾಗಿದೆ ನೀವು ನೋಡ್ಕೋಬೇಕು ಯಾವ ಥರಪ್ಪ ಅಂತೇಳಿ ಇಲ್ಲಿ ಆರನೇ ತರಗತಿಗೆ ಪ್ರವೇಶ ಪರೀಕ್ಷೆ ಅಂತಿದೆ ನೋಡಿರಿ ಇಲ್ಲಿ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿಗೆ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾವ ಥರ ಅದು ಓಪನ್ ಆಗ್ತದಪ್ಪ ಅಂತೇಳಿ ಇಲ್ಲಿ ನೋಡಿರಿ ಈ ಥರ ಓಪನ್ ಆಗ್ತದೆ ಅವು ಈ ಸೆಕೆಂಡ್ ರೌಂಡು 2022-23 ಸೆಕೆಂಡ್ ರೌಂಡು ಆದರ್ಶ ವಿದ್ಯಾಲಯ ಅಡ್ಮಿಷನ್ದು ಈ ಥರ ಓಪನ್ ಆದಾಗ ನೋಡಿರಿ ಇಲ್ಲಿ ಬೆಳಗಾವಿ ರಾಮದುರ್ಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗಷ್ಟೇ ನೀವು ಅದನ್ನು ನೋಡ್ಕೋಬೇಕು ಆದ ಫಸ್ಟ್ ರೌಂಡ್ನಲ್ಲಿ ನೀವು ಯಾವ ಸ್ಕೂಲಿಗೆ ಹಾಕಿರ್ತೀರಿ ಅದನ್ನು ನೋಡ್ಕೋಬೇಕು ನಾನು ಇಲ್ಲಿ ವಿಜಯಪುರ ಡಿಸ್ಟಿಕ್ದು ಒಂದು ನಿಮ್ಗೆ ಏನು ಕೊಡ್ತೀನಪ್ಪ ಅಂದರೆ ಮಾಹಿತಿ ಕೊಡ್ತೀನಿ ಅದು ಆಗಿದ್ದೇ ಇಲ್ಲ ಅಂತೇಳಿ ನೀವು ಫಸ್ಟ್ ರೌಂಡು ಮತ್ತು ಫಸ್ಟ್ ರೌಂಡು ಲಿಸ್ಟು ಸಿಗ್ತದೆ ನಿಮ್ಗೆ ಸೆಕೆಂಡ್ ರೌಂಡು ಲಿಸ್ಟು ಸಿಗ್ತದೆ ಅದನ್ನು ಬೇಕಾದ್ರೆ ನೋಡ್ಕೋಬೇಡ್ರಿ ಇದು ವಿಜಯಪುರ ಡಿಸ್ಟಿಕ್ದು ಸ್ಟಾರ್ಟ್ ಆಯಿತು ಇಲ್ಲಿ ವಿಜಯಪುರದು ಬಸವನ ಭಾಗ್ಯವಾಡಿದ್ದು ನೋಡೋಣ ಬಸವನ ಭಾಗ್ಯವಾಡಿದ್ದು ಒಂದನೇ ರೌಂಡ್ ಲಿಸ್ಟ್ನಲ್ಲಿ ಜಿ ಎಮ್ದವ್ರಿಗೆ ಎಷ್ಟು ನಿಂತಿತ್ತಪ್ಪ ಅಂದರೆ ಇಲ್ಲಿ 77 ನಿಂತಿತ್ತು ಓಕೆ ಈಗ ನೋಡಿರಿ 6 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದ್ದಾವೆ ಸೆಕೆಂಡ್ ರೌಂಡಿಗೆ ಅಂದರೆ 6 ಮಾರ್ಕ್ಸ್ಗಳು ಇಳಿಕೆಯಾಗಿದ್ದಾವೆ ಓಕೆ ಇನ್ನು ಎಸ್ ಸಿ ನೋಡಿರಿ ಎಸ್ ಸಿನೂ ಇಳಿಕೆಯಾಗಿದ್ದಾವೆ ಎಲ್ಲ ಕ್ಯಾಟಗರಿಯೂ ಮಾರ್ಕ್ಸ್ಗಳು ಇಳಿಕೆಯಾಗಿದ್ದಾವೆ ಇಲ್ಲಿ 2A ಮತ್ತು 2B ಇಲ್ಲಿ ನೋಡಿರಿ 2B ಇಲ್ಲಿ ಸೀಟೇ ಇಲ್ಲ ಓಕೆ 2B ಸೀಟ್ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಇಲ್ಲಿ ಗ್ಯಾಪ್ ಇಡ್ತಾರೆ ಅವ್ರನ್ನ ಆಯ್ಕೆಗೆ ಪರಿಗಣಿಸೋಂಗಿಲ್ಲ 2B ಇನ್ನು 2A ಎಷ್ಟು ನಿಂತಿದೆಯಪ್ಪ ಅಂದರೆ 70 ನಿಂತಿದೆ ಮೊನ್ನೆ ಫಸ್ಟ್ನೇ ರೌಂಡ್ನಲ್ಲಿ ಎಷ್ಟು ನಿಂತಪ್ಪ ಅಂದರೆ 73 ಇತ್ತು ಹೀಗೆ ನೀವು ನಿಮ್ಮ ಸ್ಕೂಲ್ದು ಯಾವ ಸ್ಕೂಲಿಗೆ ಹಾಕಿರ್ತೀರಿ ಅದನ್ನು ಚೆಕ್ ಮಾಡ್ಕೋಬೇಕು ಎಷ್ಟು ಕಟಾಪ್ ಇತ್ತು ಈಗ ಎಷ್ಟು ಕಟಾಪ್ ಇಳಿದಿದೆ ಎಷ್ಟು ಮಾರ್ಕ್ಸ್ಗಳು ಈಗ ನಾನು ಹೇಳಿದೆ ನಿಮ್ಗೆ 70 71 ಇದ್ದವರು ಹೋಪ್ ಇಟ್ಕೋಬೇಕು ಅಂತೇಳಿ ಇಲ್ಲಿ 73 ಕ್ವಾಸಲ ನಿಂತಿತ್ತು 70 71 72 ಈ ಥರ ಇದ್ದವ್ರು ಹೋಪ್ ಇಟ್ಕೋಬೇಕು ಅಂತೇಳಿದೆ ಈಗ ನೋಡಿರಿ 70 ಸೆಲೆಕ್ಷನ್ ಆಗ್ತೀರಿ 71 ಇದ್ದವರು ಆಗ್ತೀರಿ 72 ಇದ್ದವರು ಆಗ್ತೀರಿ ಕ್ವಾಸಲ 73 ಕಣಿತಿತ್ತು ಈ ಥರ ನೀವು ಯಾವ ಡಿಸ್ಟಿಕ್ನವರು ಯಾವ ಡಿಸ್ಟಿಕ್ನವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ವಿಜಯಪುರ ಡಿಸ್ಟಿಕ್ಪ್ಪ ಅಂದರೆ ವಿಜಯಪುರ ಡಿಸ್ಟಿಕ್ನವರು ಸುಮ್ಮನೆ ಹೋಗಿ ಎಲ್ಲ ಕಡೆ ಹುಡುಕಾಡೋದಲ್ಲ ವಿಜಯಪುರ ಡಿಸ್ಟಿಕ್ ಒಳಗೆ ಬಸವನ ಬಾಗೇಡಿಗೆ ಹಾಕಿದವರು ಇಲ್ಲಿ ಇಲ್ಲಿ ನೋಡಬೇಕು ವಿಜಯಪುರ ಡಿಸ್ಟಿಕ್ಕು ನಾನು ಬಸವನ ಬಾಗೇಡಿ ಸ್ಕೂಲ್ ಹಾಕಿದ್ದೀನಿ ಅಂದರೆ ನಾನು GMO SCO STO ಯಾವ ಕ್ಯಾಟಗರಿ ಒಳಗಡೆ ಬರ್ತೀನಿ ನಮ್ಗೆ ಎಷ್ಟು ಮಾರ್ಕ್ಸ್ಗಳು ಕಟ್ ಆಫ್ ನಿಂತಿದ್ದಾವೆ ಅಂತ ಇಲ್ಲಿ ನೋಡ್ಕೋಬೇಕು ನೀವು ಸರ್ ನಂದು 73 ಇದೆ 2A ಇದೆ ಅಥವಾ 2B ಇದೆ ನಾನು ಸೆಲೆಕ್ಷನ್ ಆಗಿಲ್ಲ 2B ಆಲ್ರೆಡಿ ಫಸ್ಟ್ ರೌಂಡ್ನ ಲಿಸ್ಟ್ನಾಗೆ ಎಲ್ಲರೂ ಸೆಲೆಕ್ಷನ್ನು ಅಡ್ಮಿಷನ್ ಮಾಡ್ಕೊಂಬಿಟ್ಟಿದ್ದಾರೆ ಅಡ್ಮಿಷನ್ ಮಾಡ್ಕೊಂಡಿದ್ರಪ್ಪ ಅಂದರೆ ನಿಮ್ಗೆ ಸೀಟ್ ಇಲ್ಲ ಅಲ್ಲಿ ಅದೇ ರೀತಿ ಇನ್ನು ಮುದ್ದೆಬಾಳ ನೋಡಿರಿ ಇದು ನೋಡಿರಿ 81 ಮಾರ್ಕ್ಸ್ ಇತ್ತು ಓಕೆ ಮುದ್ದೆಬಾಳ GMದವ್ರಿಗೆ 81 ಇತ್ತು ಫಸ್ಟ್ನೇ ರೌಂಡ್ನಲ್ಲಿ ಇಲ್ಲಿ ನೋಡಿರಿ 72 ಮಾರ್ಕ್ಸ್ ಇಳಿಸಿದ್ದಾನೆ ಓಕೆ ಅಜಗಜಾಂತರ ಮಾರ್ಕ್ಸ್ಗಳು ವ್ಯತ್ಯಾಸ ಆಗಿದ್ದಾವೆ ಇಲ್ಲಿ ನೋಡಿರಿ 63 59 ಇಲ್ಲಿ ನೋಡಿರಿ ಕ್ಯಾಟಗರಿ 1ದವ್ರಿಗೆ ಸೀಟ್ ಇಲ್ಲ 2Bದವ್ರಿಗೆ ಸೀಟ್ ಇಲ್ಲ ಇಲ್ಲಿ ಓಕೆ 2Aದವ್ರಿಗೆ 71 ಇದೆ ಈ ಥರ ನೋಡಿ 3Bದವ್ರಿಗೆ ಸೀಟ್ ಇಲ್ಲ ಇಲ್ಲಿ ಗ್ಯಾಪ್ ಇಟ್ಟಿದ್ದಾನೆ ಅಂದರೆ ಸೀಟ್ ಇಲ್ಲ ಅಂತ ಅಂದಂಗೆ ಓಕೆ ಈ ಥರ ಲಿಸ್ಟ್ಗಳನ್ನು ನೀವು ಪ್ರತಿಯೊಂದು ಡಿಸ್ಟಿಕ್ನವರು ನೋಡ್ಕೊಡ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಯಾರಾದರೂ ನೀವು ಆಯ್ಕೆ ಆಗಿದ್ದೀರಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಸರ್ ಐ ಆಮ್ ಸೆಲೆಕ್ಟೆಡ್ ಅಂತೇಳಿ ಕಮೆಂಟ್ ಮಾಡಿರಿ ನಾವು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರು ಸೆಕೆಂಡ್ ರೌಂಡ್ನಲ್ಲಿ ಸೆಲೆಕ್ಷನ್ ಆಗಿದ್ದೀರಿ ಓಕೆ ಈ ಥರ ಸಿಸ್ಟಮ್ ಇದೆ ಇದನ್ನ ನೋಡ್ಕೊಳ್ರಿ ಮತ್ತೇನಾದರೂ ಡೌಟ್ಗಳಿದ್ದಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಫಸ್ಟ್ ಟೈಮ್ ನೀವೇನಾದರೂ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು